ವೀಕ್ಷಕರೇ, ಕನ್ಯಾ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ 2024 ಫೆಬ್ರವರಿಯಲ್ಲಿ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಚಾಲೆಂಜಸ್ ಗಳಿದೆ, ಅದನ್ನ ಯಾವ ರೀತಿ ಎದುರಿಸಬೇಕಾಗುತ್ತೆ ಮತ್ತು ಆ ಎಚ್ಚರಿಕೆಗಳಿಗೆ ಅನುಗುಣವಾಗಿರತಕ್ಕಂತಹ ಕೆಲವೊಂದು ಪರಿಹಾರಗಳು, ತುಂಬಾ ಸರಳವಾಗಿರತಕ್ಕಂತಹ ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ನೋಡಿ, ರಾಶಾಧಿಪತಿ ಬುಧ, ರಾಶಾಧಿಪತಿ ಬುಧ ಆದ್ರೆ ರಾಶಿಯ ಒಂದು ಲಾಂಛನ ಯಾವುದು ಅಂತಂದ್ರೆ ಕನ್ಯೆ, ಕನ್ಯೆಯ ಒಂದು ಚಿತ್ರವನ್ನ ಹೊಂದಿರತಕ್ಕಂತ ಲಾಂಛನ. ಜೊತೆಗೆ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ. ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ ಆದ್ರೆ ಅದೃಷ್ಟದ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರುವಂಥದ್ದು. ಅದೃಷ್ಟದ ಸಂಖ್ಯೆಗಳು 2, 3, 5, 6, 7 ಅದೃಷ್ಟದ ಸಂಖ್ಯೆಗಳಾಗಿದ್ರೆ, ಮಿತ್ರ ರಾಶಿ ಮೇಷ, ಮಿಥುನ, ಸಿಂಹ ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು. ಇನ್ನು ಅದೃಷ್ಟದ ದಿನಾಂಕ 5, 14, 23 ಅದೃಷ್ಟದ ದಿನಾಂಕಗಳಾಗಿರತಕ್ಕಂಥದ್ದು. ನೋಡಿ, ಕನ್ಯಾ ರಾಶಿಯವರಂದ ತಕ್ಷಣ ಯಾವತ್ತಿಗೂ ರಾಜಿ ಮಾಡಿಕೊಳ್ಳತಕ್ಕಂತಹ ಒಂದು ಗುಣ, ಯಾರ ಹತ್ರನೂ ಕೂಡ ಒಂದು ಭೇದ ಭಾವ ಮಾಡಲಾರ್ದೆ, ಯಾರನ್ನು ಕೂಡ ಕೆಟ್ಟದನ್ನ ಬಗೆಯಲಾರದೆ, ಏನೋ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ಆ ಸಮಸ್ಯೆ ತಕ್ಷಣದಲ್ಲಿಯೇ ಅದನ್ನ ಸರಿ ಮಾಡ್ಕೊಂಡ್ಬಿಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಯವರು, ಚುರುಕಾಗಿರ್ತಕ್ಕಂತಹ ವ್ಯವಹಾರದ ಜ್ಞಾನಿಗಳು ಅಂತ ಹೇಳ್ಬೋದು. ಸಮಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ಕನ್ಯಾ ರಾಶಿಯವರಾಗಿರ್ತಕ್ಕಂಥದ್ದು. ಜೊತೆಗೆ ಕಲಾ ವಿಮರ್ಶಕರು ಯಾವತ್ತಿಗೂ ಇವರು ಕಲೆಯನ್ನ, ಸಂಗೀತವನ್ನ ಬಹಳಷ್ಟು ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳು ಈ ಕನ್ಯಾ ರಾಶಿಯವರಾಗಿರ್ತಾರೆ. ಇಂತಹ ಒಂದು ಕನ್ಯಾ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳ ಫಲವನ್ನು ತಿಳಿಸ್ತಾ ಇರೋದ್ರಿಂದ, ನೀವು ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ ಫೆಬ್ರವರಿ ತಿಂಗಳಲ್ಲಿ ಬಹಳಷ್ಟು ಯಾವತ್ತಿಗೂ ಈ ಕನ್ಯಾ ರಾಶಿಯವರಂದ ತಕ್ಷಣ ಈ ತಮ್ಮ ಕೆಲಸಕ್ಕಿಂತಲೂ ಬೇರೆಯವ್ರ ಕೆಲಸ, ಬೇರೆಯವರ ಬಗ್ಗೆ ಈ ಚಿಂತನೆಗಳು, ಸಾರ್ವಜನಿಕವಾಗಿರತಕ್ಕಂತಹ ಚಿಂತನೆಗಳು, ಸಮಾಜಕ್ಕೆ ಬಹಳಷ್ಟು ಒಂದು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳಾಗಿರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲತೆಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಸಂಘ ಸಂಸ್ಥೆಗಳಿರ್ಬೋದು, ರಾಜಕಾರಣದಲ್ಲಿರ್ಬೋದು, ಅಥವಾ ಸಭೆ ಸಮಾರಂಭಗಳಲ್ಲಿರ್ಬೋದು, ಬಹಳಷ್ಟು ಒಂದು ಒಳ್ಳೆ ಸ್ಥಾನಮಾನಗಳು ಸಿಗುವಂಥದ್ದು, ಗೌರವಗಳಿಗೂ ಕೂಡ ನೀವು ಪಾತ್ರವಾಗುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಬಹಳಷ್ಟು ಖರ್ಚು ವೆಚ್ಚಗಳು ಇರುತ್ತೆ, ಜವಾಬ್ದಾರಿಗಳು ಇರುತ್ತೆ, ಒತ್ತಡಗಳು ಇರುತ್ತೆ. ಆ ಒತ್ತಡಗಳ ಎಲ್ಲದರ ಮಧ್ಯದಲ್ಲಿಯೂ ಕೂಡ ನಿಮಗೆ ಅನಿರೀಕ್ಷಿತವಾಗಿರತಕ್ಕಂತಹ ಧನ ಲಾಭಗಳಾಗುವಂಥದ್ದು, ದುಡ್ಡಿನ ಅನುಕೂಲತೆಗಳಾಗುವಂಥದ್ದು, ಅದರಿಂದ ನಿಮಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲಗಳು ಸಿಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡಿ, ಮಕ್ಕಳ ವಿಚಾರದಲ್ಲಿ ಒಂದು ಚಿಂತೆ ಇರುತ್ತೆ, ಅವರ ಮದುವೆ ಬಗ್ಗೆನೋ, ಅವ್ರ ಕೆಲಸ ಕೊಡಿಸೋದ್ರ ಬಗ್ಗೆನೋ, ಅವ್ರ ವಿದ್ಯಾಭ್ಯಾಸ ಮಾಡಿಸೋದ್ರ ಬಗ್ಗೆನೋ, ಅಥವಾ ಅವ್ರಿಗೆ ಬೇಕು ಬೇಡಗಳನ್ನ ಕೊಡಿಸುವಂತದ್ರ ಬಗ್ಗೆನೋ, ಯಾವುದೋ ಒಂದು ವಿಚಾರದಲ್ಲಿ ಒಂದು ಚಿಂತೆ ಇರುತ್ತೆ. ಆ ಚಿಂತೆ ಒಂದು ಸಂತೋಷಕ್ಕೆ ಕಾರಣ ಆಗುತ್ತೆ. ಪರವಾಗಿಲ್ಲಪ್ಪ, ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾರೆ, ಅಥವಾ ಮದುವೆ ಏನೋ ಸೆಟ್ ಆಗ್ತಾ ಇದೆ, ಕೆಲಸ ಏನೋ ಸೆಟ್ ಆಗ್ತಾ ಇದೆ. ಈ ರೀತಿಯಾಗಿ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಮಕ್ಕಳಿಗೆ ಸಿಗುವಂತಹ ಸಾಧ್ಯತೆಗಳು, ಕನ್ಯಾ ರಾಶಿಯವರ ಸಂತಾನಕ್ಕೆ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ, ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಬಹಳಷ್ಟು ಒಂದು ಸಾಧನೆಯನ್ನ ಮಾಡ್ತಕ್ಕಂಥ ಸಾಧ್ಯತೆ ಇದೆ, ಒಳ್ಳೆ ಅವಕಾಶಗಳಿದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಬಹಳಷ್ಟು ಆಸಕ್ತಿ ಇರುವಂತಹದ್ರಿಂದ ಒಂದು ಒಳ್ಳೆಯ ಒಂದು ಪ್ರಶಂಸೆಗೆ ಕಾರಣ ಆಗುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರುತ್ತೆ. ಕೆಲವೊಂದು ಜನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೂ ಕೂಡ ತೆರಳುವಂತಹ ಸಾಧ್ಯತೆಗಳು, ರಿಸರ್ಚ್ ಮಾಡೋದಕ್ಕೆ ವಿದೇಶಕ್ಕೂ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ವಾಹನ ಓಡಿಸುವಾಗ ಎಚ್ಚರದಿಂದ ಇರತಕ್ಕಂಥದ್ದು ಒಳ್ಳೇದು. ಅದು ಎಲ್ಲರಿಗೂ ಎಚ್ಚರಿಕೆ ಇರಬೇಕು, ಕನ್ಯಾ ರಾಶಿಯವರು ಒಂದೇ ಅಲ್ಲ, ಎಲ್ಲರೂ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಬೇಕು. ವಿಶೇಷವಾಗಿ ಕನ್ಯಾ ರಾಶಿಯವರಿಗೂ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಕೆಲವೊಂದು ಜನರಿಗೆ, ಕನ್ಯಾ ರಾಶಿಯವರಿಗೆ ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ, ಸಂತಾನದ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ, ಇದು ಶುಭಕಾರಕವಾಗಿರ್ತಕ್ಕಂತಹ ಒಂದು ಸಮಯ, ಶುಭವಾದಂತಹ ಒಂದು ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು
ನೀವು ಯಾವುದೇ ಒಂದು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ, ನೀವು ಪ್ರವಾಸೋದ್ಯಮದ ವ್ಯಾಪಾರ ಮಾಡ್ತಾ ಇದ್ದೀರಾ, ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಳ್ಳೆ ಯೋಗ ಏನೋ ಇದೆ. ಆದ್ರೆ ಈ ವಿಶೇಷವಾಗಿ ಈ ಲೇವಾದೇವಿ, ಕೊಡುಕೊಳ್ಳುವಿಕೆ, ಹಣಕಾಸಿನ ವ್ಯವಹಾರ, ಅಗ್ರಿಮೆಂಟು, ಸೇಲ್ ಮಾಡತಕ್ಕಂಥದ್ದು, ಖರೀದಿ ಮಾಡತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಮೋಸವಾಗುವಂತಹ ಸಾಧ್ಯತೆಗಳಿರೋದ್ರಿಂದ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ವಿಡಿಯೋದಿಂದ ನೀವು ಕಲಿತುಕೊಳ್ಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾದ ವಿಚಾರ ಏನೋ, ನನಗೆ ನಂಬಿಕೆಸ್ತರಿದ್ದಾರೆ ಕೊಡ್ತಾರೆ ಬಿಡು, ಅಥವಾ ಮಾಡೋಣ ಬಿಡು, ಮಾತಿನ ಮೇಲೆ ಹೇಳ್ಬಿಡೋದು, ಮಾತಿನ ಮೇಲೆ ವ್ಯವಹಾರ ಮಾಡ್ಬಿಡೋದು, ಯಾರಿಗೋ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಅವರಿಗೆ ಏನೋ ಒಂದು ದುಡ್ಡಿನ ವ್ಯವಸ್ಥೆ ಮಾಡಿಸ್ಬಿಡೋದು, ಅದರ ಒಂದು ಹಿನ್ನೆಲೆಯನ್ನ ಚರ್ಚೆ ಮಾಡಲಾರ್ದೆ. ಯಾಕಂದ್ರೆ ನೀವು ಬೇಗ ಕರುಣಾಮೂರ್ತಿ ಅಲ್ವಾ, ಏನೋ ಪ್ರಾಬ್ಲಮ್ ಅಂದ ಕೂಡಲೇ ಬೇಗ ಕರಗ್ಬಿಡ್ತೀರಿ, ನಿಮ್ಮ ಹತ್ರ ಸಹಾಯ ತೆಗೆದುಕೊಂಡವರು ವಾಪಸ್ ನಿಮ್ಮನ್ನೇ ತಿರುಗಿ ನೋಡಲ್ಲ. ಈ ರೀತಿ ಅನುಭವ ಎಷ್ಟು ಜನರಿಗಾಗಿದೆ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು ನಿಮ್ಮ ಅನುಭವನ. ಅದಕ್ಕಾಗಿ ಇದೊಂದು ಎಚ್ಚರಿಕೆ ಅಂತ ನೀವು ತೆಗೆದುಕೊಳ್ಬೇಕಾಗತ್ತೆ. ಎಚ್ಚರಿಕೆಯನ್ನ ತೆಗೆದುಕೊಳ್ಳಿ, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಅದ್ಭುತವಾದ ವಿಚಾರಗಳಿದ್ದಾವೆ, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಕೊಳ್ಳಬೇಕಾಗಿರುವಂತಹ ವಿಚಾರಗಳು ಜೊತೆಗೆ ಪರಿಹಾರಗಳು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಜೆಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜೆಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಈ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಸಂಪೂರ್ಣ ಜನ್ಮ ಜಾತಕ ಫಲ ಇದು. 80-100 ಪುಟದ ಜನ್ಮ ಜಾತಕ ಫಲ. ಈ ಜಾತಕದ ವಿಶೇಷತೆ ಅಂತಂದ್ರೆ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರತಕ್ಕಂತಹ ಜಾತಕ ಫಲ ಇದಾಗಿರೋದ್ರಿಂದ ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ನೋಡಿ, ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ನೀವು ಯಾವುದೇ ಒಂದು ವ್ಯಾಪಾರ ಮಾಡ್ಕೊಳ್ಳಿ, ಆ ವ್ಯಾಪಾರದಲ್ಲಿ ಸಾಕಷ್ಟು ಸವಾಲುಗಳಿದ್ರೂ ಕೂಡ ಆ ಸವಾಲುಗಳನ್ನ ಭೇದಿಸುವಂಥದ್ದು, ಅದನ್ನ ಮೆಟ್ಟಿ ನಿಲ್ಲುವಂಥದ್ದು, ಅದನ್ನ ಎದುರಿಸುವಂತಹ ಸಾಧ್ಯತೆಗಳು ನಿಮ್ಮಲ್ಲಿದೆ. ಹಾಗಾಗಿ ಕೆಲಸದ ಕಡೆ ಹೆಚ್ಚಿನ ಒಂದು ಆಸಕ್ತಿಯನ್ನ ವಹಿಸಬೇಕಾಗತ್ತೆ. ನಿಮ್ಮ ಕೆಲಸವನ್ನ ಪ್ರೀತಿಸಬೇಕು, ನೀವು ನಿಮ್ಮ ಕೆಲಸ ನಿಮ್ಮ ಕಾಯಕವನ್ನ ಪ್ರೀತಿಸೋದ್ರಿಂದ ನೀವು ಜೀವನದಲ್ಲಿ ತುಂಬಾ ಸುಖಿಯಾಗಿರ್ತೀರಿ ಅನ್ನುವಂಥದ್ದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ. ಜೊತೆಗೆ ಈ ಕೃಷಿಗೆ ಸಂಬಂಧಿಸಿರುವಂತದ್ದಿರ್ಬೋದು, ದೊಡ್ಡ ಉದ್ಯಮಗಳಾಗಿರ್ಬೋದು, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಿರ್ಬೋದು, ಖಂಡಿತವಾಗಿಯೂ ಒಂದು ಒಳ್ಳೆ ಅವಕಾಶ ಏನೋ ಇದೆ. ಆದ್ರೆ ಕೆಲಸದಲ್ಲಿ ವಾದ ವಿವಾದ ಬೇಡ. ವಿಶೇಷವಾಗಿ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಾದ ವಿವಾದಗಳು ಬೇಡ. ಯಾಕಂತಂದ್ರೆ ನಿಮಗೆ ಕಾಲೆಳೆಯುವಂತ ಜನ ಸಿಕ್ಕಾಪಟ್ಟಿದ್ದಾರೆ, ಏನ್ ಕಡಿಮೆ ಏನಿಲ್ಲ. ಬಟ್ ಆದ್ರೆ ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ಒಳ್ಳೇದು. ಅವರಿಗೆ ನೀವೇನ್ ಮಾಡಬೇಕು, ಉದಾಸೀನವೇ ಮದ್ದು. ಸ್ವಲ್ಪ ನಿಮಗೆ ಯಾರು ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅವರೇ ನಾಳೆ ನಿಮಗೆ ಸ್ನೇಹಿತರಾಗ್ಬೋದು, ಮಿತ್ರರಾಗ್ಬೋದು. ನಿಮ್ಮ ಒಳ್ಳೆತನ ಅವರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಹಾಗಾಗಿ ತಾಳ್ಮೆ ಮತ್ತು ಸಹನೆಯನ್ನ ನೀವು ಇರಬೇಕಾಗ
ಆಗುತ್ತೆ, ಅದರಿಂದ ನಿಮಗೆ ಬಹಳ ಅಂದ್ರೆ ಬಹಳ ಬೆನಿಫಿಟ್ ಆಗುವಂತ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಜನ ರಾಜಕೀಯಕ್ಕೆ ಏನಾದರೂ ಹೊಸದಾಗಿ ನಾನು ಪ್ರವೇಶ ಮಾಡಬೇಕು ಅಂತಂದ್ರೆ ಖಂಡಿತವಾಗಿಯೂ ಮಾಡಬಹುದು, ಆದರೆ ನಿಮ್ಮ ಒಂದು ಸ್ಥಿತಿಗತಿಗಳನ್ನ ಸಡನ್ ಆಗಿ ನಿಮಗೆ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಆ ಥರದ್ದೇನಿಲ್ಲ. ಹಾಗಾಗಿ ಸ್ವಲ್ಪ ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿಕೊಂಡು ನಿಮ್ಮ ಮನೆ ವಿಚಾರಗಳ ಕಡೆ ಹೆಚ್ಚಿನ ಗಮನವನ್ನು ಇಟ್ಕೊಂಡು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದು. ನೀವು ಷೇರು ವಹಿವಾಟಿನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಿದ್ರೆ, ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ರೆ, ಅಥವಾ ನೀವೇ ಹೂಡಿಕೆ ಮಾಡ್ತಾ ಇದ್ರೆ, ಏನೋ ಪರವಾಗಿಲ್ಲ, ನಷ್ಟ ಅಂತೂ ಇಲ್ಲ, ತುಂಬಾ ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು. ಇನ್ನು ಆರೋಗ್ಯ ವಿಚಾರದಲ್ಲಿ ವಿಶೇಷವಾಗಿ ಮಧುಮೇಹಿಗಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ. ಅಥವಾ ಈ ಎಲುಬು ಅಥವಾ ಕೀಲಿನ ಸಮಸ್ಯೆಗಳು ಇರತಕ್ಕಂಥದ್ದು, ಕಣ್ಣಿನ ಸಮಸ್ಯೆಗಳು ಇರತಕ್ಕಂಥದ್ದು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅಂದ್ರೆ ನಾನು ಪರಿಹಾರ ತಿಳಿಸ್ತೀನಿ, ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳೇ ಇದ್ದಾವೆ. ನಾನು ಅಲ್ಲಲ್ಲೇ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿರೋದ್ರಿಂದ, ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಒಂದು ಅನುಕೂಲತೆಗಳು, ಲಾಭಗಳು, ಪ್ರಯೋಜನಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಪರಿಹಾರ ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಆ ಲಿಂಕಲ್ಲಿ ಈ ಫೆಬ್ರವರಿ ತಿಂಗಳ 12 ರಾಶಿಯವರ ಫಲಗಳು ಸಿಗ್ತವೆ. 2024 ಇಸ್ವಿಯ 12 ರಾಶಿಯವರ ಫಲಗಳ ಒಂದು ಮಾಹಿತಿಗಳು ಕೂಡ ವಿಡಿಯೋಗಳು ನಿಮ್ಗೆ ಸಿಗ್ತವೆ. ನಿಮಗೆ ಬೇಕಾಗಿರುವಂತ ರಾಶಿಯ ಫಲಗಳನ್ನ ನೀವು ಚೆಕ್ ಮಾಡ್ಕೊಂಡು ತಿಳ್ಕೋಬಹುದು. ಇನ್ನ ನೀವು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪರಿಹಾರ ಅಂತ ಬಂದಾಗ ನೋಡಿ, ಕನ್ಯಾ ರಾಶಿಯವರಿಗೆ ಹವಾಮಾನ ಸೂಕ್ತವನ್ನ ಪಠಣ ಮಾಡತಕ್ಕಂಥದ್ದು ಬಹಳಷ್ಟು ಅನುಕೂಲಕರವಾಗಿರತಕ್ಕಂತಹ ಫಲ ಸಿಗುತ್ತೆ. ಶ್ರೀ ಆಂಜನೇಯ ಸಹಸ್ರನಾಮ ಪಠಣ ಮಾಡತಕ್ಕಂಥದ್ರಿಂದ ಕೂಡ ನಿಮಗೆ ಶುಭದಾಯಕ ಫಲಗಳು ಸಿಗ್ತವೆ. ಮನೆದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಮಾಳಿಗೆ ಮೇಲೆ, ಟೆರೆಸ್ ಮೇಲೆ, ಮನೆಯ ಮೇಲೆ ಹಕ್ಕಿಗಳಿಗೆ ಆಹಾರವನ್ನು ಹಾಕುವಂಥದ್ದು, ನೀರನ್ನು ಹಾಕುವಂಥದ್ದು, ಪಶು ಪ್ರಾಣಿಗಳಿಗೆ ರಕ್ಷಣೆಯನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಶುಭಕಾರಕವಾಗಿರುವಂತಹ ಫಲಗಳು ಸಿಗುತ್ತೆ. ಮನೆದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ದೈವ ಕೃಪೆ ನಿಮಗಾಗುತ್ತೆ. ಆಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.